नमस्कार वीक्षकरे, वेल्थ इन्फो चैनल के स्वागत। नानु निम्म सुमंत। हेगे नावु बैंक निफ्टी फ्यूचर्स एंड ऑप्शन्स हेगे ट्रेड माड्ता इद्दीवि, अदे तर निफ्टी फ्यूचर्स एंड ऑप्शन्स हेगे नावु ट्रेड माड्ता इद्दीवि, हागे मुंदिन तिंगळु जनवरी 11 रिंद इन्नोंदु इंडेक्स मार्केट गे परिचय आग्तिदे, अदे बंद्बिट्टु निफ्टी फैनांशियल सर्विस। अदरल्लू कूड नावु फ्यूचर्स एंड ऑप्शन्स नावु बै माड्बहुदु, अदर ओंदु परिचयन ई ओंदु वीडियोदल्लि नानु निमगे हेळ्ता इद्दीनि। ಹಾಗೆ ವೀಕ್ಷಕರೇ, ನೀವೇನಾದರೂ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ। ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು। ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಜೀರೋದಲ್ಲಿ ಅಕೌಂಟ್ ಓಪನ್ ಮಾಡುವ ಮೂಲಕ ನೀವು ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ನೀವು ಕಲಿಬೋದು। ಸೊ ಈಗ ನಾನು NSE ಇಂಡಿಯಾ ವೆಬ್ಸೈಟಲ್ಲಿದ್ದೀನಿ, ಇಲ್ಲಿ ಇಂಡಿಸಸ್ ಎಲ್ಲವೂ ಕೂಡ ನಾವು ನೋಡ್ಬೋದು। ಇವತ್ತಿನ ದಿನ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಂತಂದರೆ ನಮಗೆ ನಿಫ್ಟಿ 50 ಇದೆ। ನಿಫ್ಟಿ 50ಯಲ್ಲಿ ನಮಗೆ ಟೋಟಲ್ ಓವರಾಲ್ ಆಗಿ 50 ಸ್ಟಾಕ್ಸ್ಗಳಿದ್ದಾವೆ। ಇದು ಬೇರೆ ಬೇರೆ ಸೆಕ್ಟರ್ಲಿರ್ತಕ್ಕಂಥ ಎಲ್ಲ ಸ್ಟಾಕ್ಸ್ಗಳನ್ನು ಇದರಲ್ಲೇ ಆ್ಯಡ್ ಮಾಡಿದ್ದಾರೆ। ಅದೇ ಥರ ನಮಗೆ ಇವತ್ತಿನ ದಿನ ನಾವು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನಾವು ಟ್ರೇಡ್ ಮಾಡ್ಬೋದು। ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡ್ತಾ ಬಂದಾಗ ಟೋಟಲ್ ಓವರಾಲ್ ಆಗಿ 12 ಸ್ಟಾಕ್ಸ್ಗಳಿದ್ದಾವೆ। ಈ 12 ಸ್ಟಾಕ್ಸ್ಗಳು ಬಂದುಬಿಟ್ಟು ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟ ಎಲ್ಲ ಸ್ಟಾಕ್ಸ್ಗಳು। ಅದಾದಮೇಲೆ ಮುಂದಿನ ತಿಂಗಳು ಜನವರಿ 11, 2021 ರಿಂದ NSE ಅವರು ಹೊಸ ಒಂದು ಇಂಡೆಕ್ಸ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ। ಅದರಲ್ಲೂ ಕೂಡ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ನಾವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು। ಹೇಗೆ ನಮಗೆ ಈ ಒಂದು ಕಾಂಟ್ರಾಕ್ಟ್ಸ್ ಎಲ್ಲ ಸಿಗುತ್ತಲ್ಲ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೆರಿವೇಟಿವ್ಗಳು, ಇದೇ ಥರ ನಮಗೆ ಮುಂದಿನ ತಿಂಗಳಿಂದ ನಾವು ಈ ಒಂದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ದು ಡೆರಿವೇಟಿವ್ಸ್ನ ಕೂಡ ನಾವು ನೋಡ್ಬೋದು, ಕಾಂಟ್ರಾಕ್ಟ್ಸ್ ಎಲ್ಲವೂ ಕೂಡ ನಾವು ನೋಡ್ಬೋದು। ನೆಕ್ಸ್ಟು ಈ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಹೋದಾಗ ಈ ಒಂದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಲ್ಲಿ ಓವರಾಲ್ ಆಗಿ 20 ಸ್ಟಾಕ್ಸ್ಗಳನ್ನ ಅವ್ರು ಆ್ಯಡ್ ಮಾಡಿದ್ದಾರೆ। ಇವು ಬಂದುಬಿಟ್ಟು ಒಂದು ಬ್ಯಾಂಕ್ ಸೆಕ್ಟರ್ಲಿರ್ತಕ್ಕಂಥ ಸ್ಟಾಕ್ಸ್ಗಳು, ಹಾಗೆ NBFC ಇರಲಿರ್ತಕ್ಕಂಥ ಸ್ಟಾಕ್ಸ್ಗಳು, ಹಾಗೆ ಲೈಫ್ ಇನ್ಸೂರೆನ್ಸ್ ಸ್ಟಾಕ್ಸ್ಗಳನ್ನ ಅವ್ರು ಆ್ಯಡ್ ಮಾಡಿದ್ದಾರೆ। ಒಂದೇ ಒಂದು AMC ಇದೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿದು, ಅದು ಬಂದುಬಿಟ್ಟು HDFC AMC। ಸೊ ಈ ಒಂದು ಸ್ಟಾಕ್ಸ್ಗಳನ್ನ ನಾವು ನೋಡ್ತಾ ಹೋದಾಗ ಆಕ್ಸಿಸ್ ಬ್ಯಾಂಕ್ ಇದೆ, ಇದರಲ್ಲಿ ಬಜಾಜ್ ಫಿನ್ಸರ್ವ್ ಇದೆ, ಬಜಾಜ್ ಹೋಲ್ಡಿಂಗ್ ಇದೆ, ಬಜಾಜ್ ಫೈನಾನ್ಸ್ ಇದೆ, ಚೋಲಾ ಫೈನಾನ್ಸ್ ಇದೆ, HDFC ಇದೆ, HDFC AMC ಇದೆ, HDFC ಬ್ಯಾಂಕ್ ಇದೆ, HDFC ಲೈಫ್ ಇದೆ, ICICI ಬ್ಯಾಂಕ್ ಇದೆ, ICICI ಜನರಲ್ ಇನ್ಸೂರೆನ್ಸ್ ಇದೆ, ICICI ಪ್ರುಡೆನ್ಷಿಯಲ್ ಲೈಫ್ ಇದೆ, ಕೊಟ್ಯಾಕ್ ಮಹೇಂದ್ರ ಬ್ಯಾಂಕ್ ಇದೆ, ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಸ್ ಇದೆ, PL ಇದೆ, PFC ಇದೆ, RET ಲಿಮಿಟೆಡ್ ಇದೆ, SBI ಲೈಫ್ ಇದೆ, SBIN ಇದೆ, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಫೈನಾನ್ಸ್ ಇದೆ। ಟೋಟಲ್ 20 ಸ್ಟಾಕ್ಸ್ಗಳು ಈ ಒಂದು ನಿಫ್ಟಿ ಫೈನಾನ್ಸ್ ಸರ್ವಿಸಸ್ಸಲ್ಲಿ ಆ್ಯಡ್ ಆಗಿದ್ದಾವೆ। ಈ ಎಲ್ಲ ಸ್ಟಾಕ್ಸ್ಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಮೂವ್ ಆಗ್ತಾ ಹೋಗುತ್ತೆ। ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮಗೆ ಈ ಒಂದು ಚಾರ್ಟ್ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ನಿಫ್ಟಿಯಲ್ಲಿ ಇವತ್ತಿನ ದಿನ ನಾವು 1 ಲಾಟಲ್ಲಿ 75 ಕ್ವಾಂಟಿಟೀಸ್ ನಾವು ಬೈ ಮಾಡ್ತೀವಿ, ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು 25 ಕ್ವಾಂಟಿಟೀಸ್ ಬೈ ಮಾಡಬೇಕಾಗತ್ತೆ। ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸು ಮುಂದಿನ ತಿಂಗಳ ಜನವರಿ 2021ರಿಂದ ನಾವು 1 ಲಾಟಲ್ಲಿ 40 ಕ್ವಾಂಟಿಟೀಸ್ನ ಬೈ ಮಾಡಬೇಕು, ಇದರಲ್ಲಿ 1 ಲಾಟ್ಗೆ 40 ಕ್ವಾಂಟಿಟೀಸ್ ಅವರು ಫಿಕ್ಸ್ ಮಾಡಿದ್ದಾರೆ। ನಿಫ್ಟಿಯಲ್ಲಿ ನಂಬರ್ ಆಫ್ ಶೇರ್ ಬಂದುಬಿಟ್ಟು 50 ಇದೆ, ಬ್ಯಾಂಕ್ ನಿಫ್ಟಿಯಲ್ಲಿ ನಂಬರ್ ಆಫ್ ಶೇರ್ ಬಂದುಬಿಟ್ಟು 12 ಇದೆ, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಲ್ಲಿ ನಂಬರ್ ಆಫ್ ಶೇರ್ ಬಂದುಬಿಟ್ಟು 20 ಇದೆ, ನಿಫ್ಟಿದು ಬೀಟಾ ವ್ಯಾಲ್ಯೂ ಬಂದುಬಿಟ್ಟು 1 ಇದೆ, ಬ್ಯಾಂಕ್ ನಿಫ್ಟಿದು ಬೀಟಾ ವ್ಯಾಲ್ಯೂ ಬಂದುಬಿಟ್ಟು 1.36 ಇದೆ। ಅಂದರೆ ನಿಫ್ಟಿ ಕಂಪೇರ್ ಮಾಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ತುಂಬ ವಾಲಟಿಲಿಟಿ ಇರುತ್ತೆ। ನಿಫ್ಟಿನ ನಾವು ಲೋ ರಿಸ್ಕ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಲೋ ರಿಸ್ಕು ಲೋ ರಿವಾರ್ಡ್ ಇರುತ್ತೆ ಈ ಒಂದು ನಿಫ್ಟಿಯಲ್ಲಿ। ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ ಹೈ ರಿಸ್ಕು ಮತ್ತು ಹೈ ರಿವಾರ್ಡ್ ಇದೆ, ಇವೆರಡರ ಮಧ್ಯೆ ಯಾವುದಾದ್ರೂ ಒಂದು ಬರುತ್ತಂದರೆ ಅದೇ ಬಂದುಬಿಟ್ಟು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸು। ಇದರ ಒಂದು ಬೀಟಾ ವ್ಯಾಲ್ಯೂ ಬಂದುಬಿಟ್ಟು 1.2 ಇದೆ, ಇದು ಮೀಡಿಯಮ್ ರಿಸ್ಕು ಮತ್ತು ಮೀಡಿಯಮ್ ರಿವಾರ್ಡ್ ಅಂತೇಳಿ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ। ನೆಕ್ಸ್ಟು ನಿಫ್ಟಿ ಫೈನಾನ್ಷಿಯಲ್ಸ್ದು ಈ ಒಂದು ಸಿಂಬಲ್ ಬಂದುಬಿಟ್ಟು ಫೈನಾನ್ಷಿಯಲ್ಸ್ ಅಂತ ಇರುತ್ತೆ, ಇದರಲ್ಲಿ ಕಾಂಟ್ರಾಕ್ಟ್ ಬಂದುಬಿಟ್ಟು ಒಂದು ಮಿನಿಮಮ್ ಆಗಿ 40 ಇರುತ್ತೆ। ಸೊ ನಾರ್ಮಲ್ ಆಗಿ ಬ್ಯಾಂಕ್ ನಿಫ್ಟಿ ಯಾವ ಥರ ಇರುತ್ತೋ ಅದೇ ಥರ ಇದು ಕೂಡ ಇದೆ। ಅದರಲ್ಲೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಇಂಟ್ರವಲ್ ಸ್ಟ್ರೈಕ್ ಡಿಫ್ರೆನ್ಸ್ ಬಂದುಬಿಟ್ಟು 100 ಇದೆ, ಇದರಲ್ಲೂ ಕೂಡ ಇಂಟ್ರವಲ್ ಬಂದುಬಿಟ್ಟು 100 ಇರುತ್ತೆ। ಅಂದರೆ ಇವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ಟ್ರೈಕಿಂದ ಇನ್ನೊಂದು ಸ್ಟ್ರೈಕ್ ಡಿಫ್ರೆನ್ಸ್ ಬಂದುಬಿಟ್ಟು 100 ಇದೆ, ನಿಫ್ಟಿಯಲ್ಲಿ ಬಂದುಬಿಟ್ಟು ಒಂದು ಸ್ಟ್ರೈಕಿಂದ ಇನ್ನೊಂದು ಸ್ಟ್ರೈಕ್ 50 ಇದೆ, ಬಟ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಲ್ಲಿ ಒಂದು ಸ್ಟ್ರೈಕಿಂದ ಇನ್ನೊಂದು ಸ್ಟ್ರೈಕ್ ಬಂದುಬಿಟ್ಟು 100 ಇರುತ್ತೆ। ನೆಕ್ಸ್ಟು ಕ್ವಾಂಟಿಟಿ ಫ್ರೀಸ್, ಅಂದರೆ ಮ್ಯಾಕ್ಸಿಮಮ್ ಆಗಿ ನಾವು ಒನ್ ಟೈಮಲ್ಲಿ 5,000 ಕ್ವಾಂಟಿಟೀಸ್ನ ಬೈ ಅಥವಾ ಸೆಲ್ ಮಾಡ್ಬೋದು ಅಂತ ಅರ್ಥ। ಇದರೊಂದು ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ಅಪ್ಪರ್ ಸರ್ಕ್ಯೂಟು ಮತ್ತು ಲೋವರ್ ಸರ್ಕ್ಯೂಟು ಬಂದುಬಿಟ್ಟು 10% ಇದೆ। ಸೊ ಈ ಒಂದು ಫೈನಾನ್ಷಿಯಲ್ ಸರ್ವಿಸ್ ಬಂದುಬಿಟ್ಟು ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿನೇ ಅದು ಫಾಲೋ ಮಾಡುತ್ತೆ। ನಿಮಗೆ ಈಗ ಇಲ್ಲಿ ಹೇಗೆ ಈ ಕಾಂಟ್ರಾಕ್ಟ್ಸ್ ಎಲ್ಲ ನಾವು ನೋಡೋದಕ್ಕೆ ಸಾಧ್ಯನೋ ಅದರಲ್ಲೂ ಕೂಡ ನಮಗೆ ವೀಕ್ಲಿ ಮತ್ತು ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ಗಳ ಸಿಗುತ್ತೆ।
ಸೊ ಬರ್ತಾ ಬರ್ತಾ ಅದರಲ್ಲೂ ಕೂಡ ವಾಲ್ಯೂಮ್ ಎಲ್ಲ ಹೆಚ್ಚಾಕೊಂತ ಹೋಗುತ್ತೆ. ನೀವು ಕೂಡ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ನಿಮ್ಮ ಒಂದು ಟ್ರೇಡಿಂಗ್ಗೆ. ಸೊ ಇದಾಗಿತ್ತು ವೀಕ್ಷಕರೇ, ಎನ್ ಎಸ್ ಸಿ ಅವರು ಒಂದು ಹೊಸ ಇಂಡೆಕ್ಸ್ನ ಪರಿಚಯಿಸ್ತಾ ಇದ್ದಾರೆ, ಅದರ ಒಂದು ಇನ್ಫಾರ್ಮೇಷನ್ನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.